ಹಲೋ ಎವ್ರಿ ವಾನ್ ವೆಲ್ಕಮ್ ಟು ಗೃಹಪಾಕ ಇವತ್ತು ರುಚಿಯಾದ ಆನಿಯನ್ ಪಾಪಡ್ನ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ತುಂಬಾ ರುಚಿಯಾದಂತಹ ಹಪ್ಪಳದ ರೆಸಿಪಿ ಇದು ಸೊ ಅದನ್ನು ಹೇಗೆ ಮಾಡೋದಂತ ತಿಳ್ಕೊಳ್ಳೋಣ ಇವಾಗ ಈ ಕಪ್ನಲ್ಲಿ ನಾನು ಕಾಲು ಕಪ್ನಷ್ಟು ಸಬ್ಬಕ್ಕಿನ ಒಂದು ಎರಡು ಗಂಟೆಗಳ ಕಾಲ ನೀರಿನಲ್ಲಿ ನೆನೆಸಿ ಇವಾಗ ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ ಅದೇ ಕಪ್ನಲ್ಲಿ ಒಂದು ಕಪ್ನಷ್ಟು ಇವಾಗ ನೀರನ್ನು ಕೂಡ ಹಾಕ್ಕೊಂಡು ಲಿಡ್ ಕ್ಲೋಸ್ ಮಾಡಿ ಇದನ್ನು ಒಂದು ಎರಡರಿಂದ ಮೂರು ವಿಷಲ್ಲಿ ಕೂಗಿಸ್ಕೋಬೇಕಾಗತ್ತೆ ನಾನಿಲ್ಲಿ ಮೀಡಿಯಮ್ ಸೈಜ್ದು ಹನ್ನೆರಡು ಈರುಳ್ಳಿನ ತೊಗೊಂಡಿದ್ದೀನಿ ನೋಡಿ ನಾನು ಈ ಸೈಜಿಂದು ತೊಗೊಂಡಿದ್ದೀನಿ ಕರೆಕ್ಟಾಗಿ ಹಾಗೆ ಒಂದು ಇಪ್ಪತ್ತು ಹಸಿ ಮೆಣಸಿನಕಾಯಿ ಕೂಡ ತೊಗೋಬೇಕಾಗತ್ತೆ ಖಾರಕ್ಕೆ ಜಾಸ್ತಿ ಇಷ್ಟಪಡೋರು ಕಾರನ ಇನ್ನೂ ಸ್ವಲ್ಪ ನೀವು ಹಸಿ ಮೆಣಸಿನ್ಕಾಯಿನ ಜಾಸ್ತಿ ಹಾಕ್ಕೊಳ್ಳಿ ಇವಾಗ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಈ ಈರುಳ್ಳಿನ ಒಂದು ನಾಲ್ಕು ಭಾಗಗಳಾಗಿ ಈ ರೀತಿ ಕಟ್ ಮಾಡಿಬಿಟ್ಟು ಹಾಕೋಬೇಕಾಗತ್ತೆ ಮೊದಲು ಒಂದು ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ ಒಂದೇ ಸರಿ ನಾವು ಜಾಸ್ತಿ ಹಾಕೋದಕ್ಕಾಗೋದಿಲ್ಲ ಆನಂತರ ನೋಡಿ ಈ ರೀತಿ ಗ್ರೈಂಡ್ ಮಾಡ್ಕೊಂಡ ನಂತರ ಉಳಿದಿರೋ ಅಂಥ ಈರುಳ್ಳಿನೂ ಕೂಡ ಕಟ್ ಮಾಡಿಬಿಟ್ಟು ಇದಕ್ಕೆ ಹಾಕ್ಕೊಂಡು ಇದಕ್ಕೆ ನೀರು ಹಾಕ್ಕೊಳ್ಳ್ದೆ ಹಾಗೆ ಗ್ರೈಂಡ್ ಮಾಡ್ಕೋಬೇಕು ನೆನಪಿರಲಿ ಯಾವುದೇ ಕಾರಣಕ್ಕೂ ನೀರು ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ ಈ ರೀತಿ ಸ್ಮೂತಾಗಿ ಪೇಸ್ಟ್ ಮಾಡ್ಕೋಬೇಕು ನೋಡಿ ಈ ರೀತಿ ಸೊ ಇವಾಗ ನಾನು ಕಡಾಯಿಗೆ ನಾವು ಗ್ರೈಂಡ್ ಈ ಈರುಳ್ಳಿ ಪೇಸ್ಟನ್ನು ಈ ರೀತಿ ಹಾಕ್ಕೊಳ್ತಿದ್ದೀನಿ ಅನಂತರ ನೋಡಿ ಇವಾಗ ಸಬ್ಬಕ್ಕಿ ಕೂಡ ಚೆನ್ನಾಗಿ ಬಂದಿದೆ ಮೂರು ವಿಷಲ್ ಕೂಡ ಆಗಿದೆ ಇವಾಗ ಇದನ್ನು ಕೂಡ ಕಡಾಯಿಗೆ ಹಾಕ್ಕೊಂಡು ಇವಾಗ ನಾವು ಸ್ಟೌವ್ ಮೇಲೆ ಇಟ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಅನಂತರ ಇದಕ್ಕೆ ಮೂರು ಕಪ್ನಷ್ಟು ನಾನು ನೀರನ್ನು ಹಾಕ್ಕೊಳ್ತಿದ್ದೀನಿ ಸಬ್ಬಕ್ಕಿ ನೀರು ಅಕ್ಕಿ ಹಿಟ್ಟು ಎಲ್ಲದನ್ನು ಕೂಡ ಒಂದೇ ಕಪ್ ಮೆಷರ್ಮೆಂಟಲ್ಲಿ ನೀವು ತಗೋಬೇಕಾಗತ್ತೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಅನಂತರ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಜೀರಿಗೆ ಅರ್ಧ ಟೀ ಸ್ಪೂನಷ್ಟು ಹಿಂಗನ್ನು ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಮಾಡಿಕೊಂಡು ಇದನ್ನು ಕುದಿಯೋದಕ್ಕೆ ಬಿಡಿ ಈ ಟೈಮ್ನಲ್ಲೇ ಒಂದು ಸ್ವಲ್ಪ ಸ್ಪೂನಲ್ಲಿ ತೊಗೊಂಡು ಟೇಸ್ಟ್ ನೋಡಿಬಿಡಿ ಇನ್ ಕೇಸ್ ಉಪ್ಪು ಬೇಕಿದ್ದರೆ ಉಪ್ಪು ಖಾರ ಬೇಕಿದ್ರೆ ಖಾರನ ನಾವು ಈ ಟೈಮ್ನಲ್ಲಿ ಸೇರಿಸ್ಕೋಬೋದು ಇನ್ನೊಂದು ಸ್ವಲ್ಪ ಉಪ್ಪನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ನೀರು ಕುದಿಯೋದಕ್ಕೆ ಸ್ಟಾರ್ಟ್ ಆದ ನಂತರ ಅರ್ಧ ಕಪ್ನಷ್ಟು ಕರಿಬೇವನ್ನು ಈ ರೀತಿ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ನೀರು ಕುದಿಬೇಕಾದ್ರೇ ಹಾಕೋಬೇಕು ಆನಂತರ ಈ ರೀತಿ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಡಿ ನಾವು ಮುಂಚೆನೇ ಹಾಕ್ಕೊಂಡ್ಬಿಟ್ರೆ ಎಲ್ಲ ಹಿಟ್ಟೆಲ್ಲ ಹಸಿರು ಕಲರ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಇವಾಗ ನಾನು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಿದ್ದೀನಿ ಇದು ಎರಡನೇ ಕಪ್ಪು ಈ ರೀತಿ ಹಾಕ್ಕೊಳ್ತಾ ಮಿಕ್ಸ್ ಮಾಡ್ಕೋಬೇಕು ಎರಡು ಕಪ್ ಕಂಪ್ಲೀಟಾಗಿ ಇವಾಗ ಹಾಕ್ಕೊಂಡಿದ್ದೀನಿ ಮೊದಲು ಎರಡು ಕಪ್ ಹಿಟ್ಟು ಹಾಕ್ಕೊಂಡು ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಗಂಟಿಲ್ದಂಗೆ ಆನಂತರ ನಾನು ಇನ್ನೂ ಒಂದು ಅರ್ಧ ಕಪ್ನಷ್ಟು ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ನೋಡ್ಕೊಳ್ಳಿ ಹಿಟ್ಟಿನ ಹದ ನೋಡ್ಕೊಳ್ಳಿ ನಾವು ಸೇಮು ರಾಗಿ ಮುದ್ದೆ ಮಾಡ್ತೀವಲ್ಲ ಆ ರೀತಿ ಹಿಟ್ಟನ್ನು ಮಾಡ್ಕೋಬೇಕಾಗತ್ತೆ ನೋಡಿ ಇವಾಗ ಇನ್ನೂ ಒಂದು ಕಾಲು ಕಪ್ನಷ್ಟು ಹಿಟ್ಟು ಇಡಿಸುತ್ತಿದ್ದಕ್ಕೆ ಆದ್ದರಿಂದ ನಾನು ಇನ್ನೊಂದು ಕಾಲು ಕಪ್ನಷ್ಟು ಹಿಟ್ಟನ್ನು ಹಾಕಿ ಚೆನ್ನಾಗಿ ರೀತಿ ನಾದ್ಕೊಳ್ತಾ ಇದ್ದೀನಿ ಈ ರೀತಿ ನಾದ್ಕೊಂಡ ನಂತರ ಕೈನಲ್ಲಿ ಒಂದು ಸ್ವಲ್ಪ ಹಿಟ್ಟನ್ನು ತಕೊಂಡು ನೋಡಿ ಕೈಗದು ಈ ರೀತಿ ಒಂದು ಸ್ವಲ್ಪನೂ ಅಂಟಬಾರ್ದು ಈ ರೀತಿ ಅಂಟಿಲ್ಲ ಅಂದರೆ ಹಿಟ್ಟಿನ ಹದ ಕರೆಕ್ಟಾಗಿ ಬಂದಿದೆ ಅಂತ ಅರ್ಥ ಈ ರೀತಿ ಸ್ವಲ್ಪನೂ ಗಂಟಾಗ್ದಾಗೆ ಮಿಕ್ಸ್ ಮಾಡಿಬಿಟ್ಟು ಕೈನಲ್ಲಿ ಈ ರೀತಿ ಸ್ವಲ್ಪ ಸ್ಪ್ರೆಡ್ ಮಾಡಿ ಒಂದು ಲಿಡ್ ಕ್ಲೋಸ್ ಮಾಡಿ ಇದನ್ನು ಲೋ ಫ್ಲೇಮ್ನಲ್ಲಿ ಆರರಿಂದ ಏಳು ನಿಮಿಷದವರೆಗೆ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ಈ ರೀತಿ ಒಂದು ಏಳು ನಿಮಿಷ ಆದ ನಂತರ ನೋಡಿ ಹಿಟ್ಟು ತುಂಬಾ ಹದವಾಗಿ ಚೆನ್ನಾಗಿ ಬಂದಿದೆ ಇವಾಗ ಇದನ್ನು ಒಂದು ಮೂರರಿಂದ ನಾಲ್ಕು ನಿಮಿಷದವರೆಗೆ ಹಿಟ್ಟನ್ನು ಇದೇ ರೀತಿ ಚೆನ್ನಾಗಿ ಈ ಸ್ಪೂನ್ ಸಹಾಯದಿಂದ ಇದಿಂದ ನಾತ್ಕೊಳ್ಳಿ ನಾಥ್ಕೊಂಡ ನಂತರ ಸ್ಟವ್ ಆಫ್ ಮಾಡಿಬಿಟ್ಟು ಈ ರೀತಿ ಒಂದು ವುಡನ್ ಮಣೆ ಮೇಲೆ ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಈ ರೀತಿ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಒಸ್ಕೋಬೇಕಾಗತ್ತೆ ಈ ರೀತಿ ಮಾಡಿಕೊಂಡು ರೋಲ್ ಮಾಡಿ ಚಿಕ್ಕ ಚಿಕ್ಕದಾಗಿ ಉಂಡೆಗಳನ್ನಾಗಿ ಮಾಡಿ ರೆಡಿ ಮಾಡ್ಕೊಂಡ್ಬಿಡಿ ನೋಡಿ ಈ ರೀತಿ ನಾನು ಅದೇ ರೀತಿ ಎಲ್ಲ ಉಂಡೆಗಳನ್ನ ಇವಾಗ ರೆಡಿ ಮಾಡಿ ಒಂದು ತಟ್ಟೆ ಮುಚ್ಚಿ ಇಟ್ಕೊಂಡಿದ್ದೀನಿ ಈ ಕಡೆ ನಾನು ಹಪ್ಳ ಪ್ರೆಸರ್ ತೊಗೊಂಡಿದ್ದೀನಿ ಕವರ್ಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ಈ ರೀತಿ ಉಂಡೆನ ಇಟ್ಟು ಪ್ರೆಸ್ ಮಾಡ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಈರುಳ್ಳಿ ಹಪ್ಳ ಅಂತೂ ತುಂಬಾ ರುಚಿ ಕೊಡುತ್ತೆ ನಾವೇನು ಫ್ರೈಡ್ ಆನಿಯನ್ಸ್ನ ತಿಂತೀವಲ್ಲ ಅದೇ ಥರ ಫೀಲ್ ಕೊಡುತ್ತೆ ಅಷ್ಟು ಟೇಸ್ಟಿಯಾಗಿರುತ್ತೆ ಮಾತ್ರ ನೀವಂತೂ ತುಂಬಾ ಇಷ್ಟಪಡ್ತೀರ ಒಂದ್ಸರಿ ಟ್ರೈ ಮಾಡಿ ನೋಡಿದ್ರೆ ಅದೇ ರೀತಿ ನೋಡಿ ನಾನು ಎಲ್ಲ ಹಪ್ಳಗಳನ್ನೂ ರೆಡಿ ಮಾಡಿ ಹಾಕ್ಕೊಂಡಿದ್ದೀನಿ ಇದನ್ನು ಒಂದು ಎರಡು ದಿನಗಳ ಕಾಲ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಕೋಬೇಕಾಗತ್ತೆ ಈ ರೀತಿ ಎರಡು ದಿನ ಆದ ನಂತರ ಇದು ಚೆನ್ನಾಗೆಲ್ಲ ಒಣಗಿರುತ್ತೆ ನೋಡಿ ನಾವು ಹಾಕಿದಂಥ ಕರಿಬೇವು ಜೀರಿಗೆ ಎಲ್ಲ ಎಷ್ಟು ಚೆನ್ನಾಗಿ ಕಾಣ್ತಿದೆ ಹಪ್ಪಳದಲ್ಲಿ ಇವಾಗ ಇದನ್ನ ಕರ್ದು ತೋರಿಸ್ತಿದ್ದೀನಿ ಇದು ಈರುಳ್ಳಿ ಹಪ್ಳ ಆದ್ರಿಂದ ಬೇಗ ಸೀದೋಗ್ಬಿಡುತ್ತೆ ಆದ್ರಿಂದ ನೋಡಿ ಈ ರೀತಿ ಹಾಕಿದ ತಕ್ಷಣನೇ ನೀವು ಬೇಗ ತೆಗೆದ್ಬಿಡ್ಬೇಕು ಇಲ್ಲಾಂದ್ರೆ ಕಪ್ಪಗಾಗ್ಬಿಡುತ್ತೆ ಅಷ್ಟೇ ನೋಡಿ ನಾನು ಯಾವ ರೀತಿ ತೆಗಿತಿದ್ದೀನಲ್ಲ ಆ ರೀತಿ ಬೇಗ ಬೇಗ ಬಿಡಬೇಕು ರಸಂ ಜೊತೆ ಹಾಗೆ ಮುದ್ದೆ ಜೊತೆ ಈ ರೀತಿ ಒಂದು ಹಪ್ಪಳ ಇದ್ಬಿಟ್ರೆ ಸಾಕು ಇಷ್ಟೇ ಇಷ್ಟು ತಿನ್ನೋರು ಕೂಡ ಅಷ್ಟು ಊಟ ಮಾಡ್ತಾರೆ ಅಷ್ಟು ರುಚಿ ಇರುತ್ತೆ ಈ ಹಪ್ಳ ಒಂದ್ಸರಿ ಮಿಸ್ ಮಾಡ್ಕೊಳ್ಳ್ದೆ ಟ್ರೈ ಮಾಡಿ ನೋಡಿ ಹೇಗೆ ಬಂತಂತ ಮರಿದೆ ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿ ಅದರಿಂದ ಅವ್ರಿಗೂ ಕೂಡ ಉಪಯೋಗ ಆಗುತ್ತೆ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್